ಭೀಷ್ಮ ಪಿತಾಮಹನಂತಹ ತ್ಯಾಗ ಹಾಗೂ ಜ್ಞಾನ ಜೀಸಸ್ನಲ್ಲಿ ಇತ್ತ. ಜೀಸಸ್ಗೆ ಕೇವಲ 4 ಮೊಳೆಗಳನ್ನು ಹೊಡೆಯಲಾಗಿತ್ತು. 3 ದಿನಗಳ ನಂತರ ಶಿಲುಬೆಯಿಂದ ಇಳಿಸಿದ ಬಳಿಕ ಮೂರ್ಛೆ ಹೋಗಿದ್ದ. ಇತ್ತ ಭೀಷ್ಮ ಪಿತಾಮಹನ ದೇಹದಲ್ಲಿ 106 ಬಾಣಗಳು ಹೊಕ್ಕಿದ್ದರು. 58 ದಿನಗಳ ಕಾಲ ಬಾಣಗಳ ಮೇಲೆಯೇ ಅದು ಜೀವಂತವಾಗಿ ಸಂಪೂರ್ಣ ಪ್ರಜ್ಞೆಯಲ್ಲಿದ್ದರು. ಅಷ್ಟೇ ಅಲ್ಲ, ಆ 58 ದಿನಗಳ ಕಾಲ ಆಧ್ಯಾತ್ಮ ಅಮೂಲ್ಯ ಪ್ರವಚನ ಹಾಗೂ ಜ್ಞಾನ ನೀಡಿದ ಬಳಿಕ ತಾವಂದುಕೊಂಡಂತೆ ಭೀಷ್ಮಾಷ್ಟಮಿ ದಿನ ಅಂದರೆ ರಥಸಪ್ತಮಿಯ ಮರುದಿನವೇ ಪ್ರಾಣತ್ಯಾಗ ಮಾಡಿದ್ದರು. ನಾವು ಅಂತಹ ಭೀಷ್ಮ ಪಿತಾಮಹರನ್ನೇ ದೇವರಂತ ಪರಿಗಣಿಸಲಿಲ್ಲ. ಇನ್ನು ಜೀಸಸ್ನ ಹೇಗೆ ದೇವರಂತ ಒಪ್ಪಿಕೊಳ್ಳಬೇಕು? ಈ ಭರತ ಭೂಮಿ ರಾಮ ಕೃಷ್ಣರ ತ್ಯಾಗ ಸಮರ್ಪಣೆ ಹಾಗೂ ಜ್ಞಾನದ ಭೂಮಿಯಾಗಿದೆ. ಇದು ಸನಾತನ ಹಿಂದೂಗಳ ಮಾತೃಭೂಮಿಯಾಗಿದೆ. ನಮ್ಮ ಧರ್ಮ ಆಚರಣೆಗಳ ಮಹತ್ವ ಅರಿಯಿರಿ. ಅದನ್ನು ಬಿಟ್ಟು ಪಾಶ್ಚಾತ್ಯ ಅನುಕರಣೆಯಿಂದ ಜೀವನ ಅಂಧಕಾರದಲ್ಲಿ ಮುಳುಗುವುದರಲ್ಲಿ ಸಂಶಯವೇ ಇಲ್ಲ. ಜೈ ಶ್ರೀರಾಮ್. ಜೈ ಹಿಂದೂ ರಾಷ್ಟ್ರ.